ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಎನ್ಆರ್ಸಿ ಎನ್ಪಿಆರ್ ಸಿಎಎ ಎಂಬ ಜನವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಸಂವಿಧಾನ ವಿರೋಧಿ ಕಾಯ್ದೆಯ ವಿರುದ್ಧ ಸುರತ್ಕಲ್ನ ಮೊಹಿಯುದ್ದೀನ್ ಜುಮಾ ಮಸೀದಿ ವಠಾರದಲ್ಲಿ ಪ್ರತಿಭಟನಾ ಸಭೆ ನಡೆಯಿತು. ಸುರತ್ಕಲ್ನಲ್ಲಿ ಮೊಹಿಯುದ್ದೀನ್ ಜುಮಾ ಮಸೀದಿ ವತಿಯಿಂದ ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ ಸುರತ್ಕಲ್ ಕೇಂದ್ರ ಜುಮಾ ಮಸೀದಿಯ ಖತೀಬರಾದ ಹಾಫಿಜ್ ಮೊಯ್ದೀನ್ ರಜಿ ಅಮ್ಜದಿ ಅವರು ಈ ದೇಶದಲ್ಲಿರುವಂತಹ ಮುಸಲ್ಮಾನರನ್ನು ಓಡಿಸುವ ಕಾರ್ಯವನ್ನು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಎನ್ಆರ್ಸಿ ಎನ್ಪಿಆರ್ ಸಿಎಎ ಎಂಬ ಜನವಿರೋಧಿ ನೀತಿಯನ್ನು ಜಾರಿಗೆ ತರ್ತಾ ಇರುವುದು ಖಂಡನೀಯ ಎಂದರು. ಅತಿ ಒಂದು ದುರದೃಷ್ಟಕರ ರಾಜಕಾರಣಿಗಳನ್ನು ನಾವೀಗ ನೋಡ್ತಾ ಇದ್ದೇವೆ. ಈ ದೇಶದಲ್ಲಿರುವ ಎಲ್ಲಾ ಮುಸ್ಲಿಮರನ್ನು ಕೂಡ ಅಟ್ಟಿ ಓಡಿಸುವಂತಹ ಒಂದು ತೀರ್ಮಾನವನ್ನು ಇವತ್ತಿನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಸಿಎಎ ಎನ್ಆರ್ಸಿ ಎನ್ಪಿಆರ್ ಅಂತಹ ಹಲವಾರು ಮುಸ್ಲಿಮರ ವಿರುದ್ಧವಿರುವಂತಹ ಕಾನೂನುಗಳನ್ನು ತಗೊಂಡು ಇಲ್ಲಿನ ಮುಸ್ಲಿಮರನ್ನು ಓಡಿಸುವಂತಹ ಪ್ರಯತ್ನ ನಮ್ಮ ದೇಶದಲ್ಲಿ ಎಲ್ಲಾ ಕಡೆಗಳಲ್ಲೂ ಮಾಡ್ತಾ ಇದೆ. ಪ್ರೀತಿಯ ಎಲ್ಲ ಸಹೋದರರಲ್ಲೂ ಒಂದು ವಿನಂತಿ ಏನಂದ್ರೆ, ಯಾರು ಕೂಡ ನಿಮ್ಮ ಮನೆಗೆ ಎನ್ಆರ್ಸಿಯ ಸಪೋರ್ಟ್ ಆಗಿ ಏನಾದರೂ ಮಾತನಾಡಲು ಬಂದರೆ, ಯಾರು ಕೂಡ ನಮಗೆ ಅದರ ಅವಶ್ಯಕತೆ ಇಲ್ಲ, ಅದರ ಮಾಹಿತಿ ನಮಗೆ ಇದೆ, ನಾವೆಲ್ಲರೂ ಕೂಡ ಅದರ ವಿರುದ್ಧವಾಗಿ ನಿಲ್ಲುತ್ತೇವೆ, ಯಾವುದೇ ಡಾಕ್ಯುಮೆಂಟ್ ಗಳನ್ನು ನಾವು ಕೊಡುವುದಿಲ್ಲ ಎಂಬ ವಾಕ್ಯವನ್ನು ಅವರೊಂದಿಗೆ ಹೇಳಿ ಅವರಿಗೆ ಒಂದು ಗ್ಲಾಸ್ ನೀರು ಕೊಟ್ಟು ಅವರನ್ನು ಮನೆಯಿಂದ ಕಳಿಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅನಂತರ ಸುರತ್ಕಲ್ ಈದ್ಗಾ ಮಸೀದಿಯ ಖತೀಬರಾದ ಮೊಹಮ್ಮದ್ ಕಾಮಿಲ್ ಸಖಾಫಿ ಅವರು ಮಾತನಾಡಿ ಕೇಂದ್ರ ಸರ್ಕಾರ ಜನವಿರೋಧಿ ಸಂವಿಧಾನ ವಿರೋಧಿ ನೀತಿಗಳನ್ನು ಜಾರಿಗೆ ತರ್ತಾ ಇದೆ, ಈ ನೀತಿಯನ್ನು ನಾವು ವಿರೋಧಿಸ್ತೇವೆ ಅಂತ ಹೇಳಿದರು. സംവിധാനത്തെ വിരുദ്ധായിട്ട് കൊമ്പന്നെ ഒരു തത്വമായിട്ട് ഈ സി പിന്നെ എൻ ആർ സി ചൊല്ലത് ഈ എൻ ആർ സിയുടെ മൂല യൂട്ടേജ് എന്നൊരു വിശാല നിങ്ങൾ ശരിക്കും മനസ്സിലാക്കണം. എന്തേ ചെന്നിട്ടുണ്ടെങ്കിൽ 1951 കൂട്ട് ഈ 1951 കൂട്ട് ഇന്ത്യത്തെ സംവിധാനം എന്തേ ചെന്നിട്ടുണ്ടെങ്കിൽ ഇന്ത്യത്തെ ഒത്ത പൗരാവണമുണ്ടെങ്കിൽ അവനോ ഇന്ത്യത്തിലെ പ്രത്യേകമയ്യാവും. അവൻ ഹിന്ദു ആവട്ടെ, മുസ്ലിം ആവട്ടെ, അഫ്ഗാനി ആവട്ടെ, പാകിസ്ഥാനി ആവട്ടെ, ബാംഗ്ലാ ആവട്ടെ, അത് ബൈ ബർത്ത് സിറ്റിസൺഷിപ്പ് ആയിട്ട് ഓണ് പെറ്റ നിലക്ക് നോക്കിയിട്ടായിട്ട് അവനോട് സിറ്റിസൺഷിപ്പ് കൊടുക്കറേ. അപ്പൊ ഈ നിലക്കെക്കുമ്പോഴത്തേക്കും 1951 ഇങ്ങനെ ഉണ്ടെങ്കിൽ 1987 ഞങ്ങളെ സിദ്ധാന്ത ചേഞ്ച് ആയിട്ട്. ಈ ಸಂದರ್ಭ ಪ್ರತಿಭಟನೆಯಲ್ಲಿ ಮೊಹಿಯುದ್ದೀನ್ ಜುಮಾ ಮಸೀದಿಯ ಅಧ್ಯಕ್ಷರಾದ ಅಬ್ದುಲ್ ಅಜೀಜ್, ಸೆಕ್ರೆಟರಿ ಮೊಹಮ್ಮದ್ ತೌಫಿಕ್, ಗೌರವಾಧ್ಯಕ್ಷರಾದ ಯಾಕೂಬ್, ಅಬ್ದುಲ್ ಹಮೀದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.